ಎಲ್ಲರಿಗೆ ನಮಸ್ಕಾರ ನಾವು ಇತ್ತಿತ್ತಲಾಗಿ ಇದೊಂದು ವಿಡಿಯೋ ವೈರಲ್ ಆಗೋದನ್ನು ನೋಡ್ತಾ ಇದ್ದೇವೆ ಈ ಒಂದು ಯುವಕರು ಒಂದು ಸತ್ ಬಿದ್ದಿದ್ದಂಥ ಒಂದು ಚಿತ್ರ ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಈ ಕೀಟ ಅಂತೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಈ ಕೀಟದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅದಕ್ಕಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಈ ಕೀಟವು ಯಾವುದೇ ರೀತಿಯಾಗಿ ಮನುಷ್ಯನಿಗೆ ಆಗಲಿ ಅಥವಾ ಪ್ರಾಣಿಗಳಿಗಾಗಲಿ ಅಥವಾ ಪಕ್ಷಿಗಳಿಗಾಗಲಿ ಯಾವುದೇ ರೀತಿಯಾಗಿ ಹಾನಿಯನ್ನು ಮಾಡುವುದಿಲ್ಲ ಕೀಟವು ಒಂದು ಪತಂಗ ಜಾತಿಗೆ ಸೇರಿದಂತಹ ಕೀಟವಾಗಿದೆ ಇದು ಒಂದು ಪತಂಗ ಇದು ತತ್ತಿಗಳನ್ನು ತನ್ನ ತತ್ತಿಗಳನ್ನು ಒಂದೊಂದಾಗಿ ಇಡ್ತೈತಿ ಕೆಲವೊಂದು ಸಲ ಗುಂಪು ಗುಂಪಾಗಿ ಇಡ್ತೈತಿ ಇದರಿಂದ ಬಂದಂಥ ಹುಳುಗಳು ನಾವು ಏನು ನೋಡ್ತಾ ಇದಾವೆಲ್ಲ ಹಸಿರು ಬಣ್ಣದಾಗಿರ್ತೈತಿ ಇದರ ಮೇಲೆ ಕಂಬಳಿ ಉಳಿದ ಗತ್ಲೇನೆ ಕೂದಲುಗಳನ್ನು ಕಾಣಿಸ್ತಿರ್ತವೆ ಆಮೇಲೆ ಕೆಲವೊಂದು ಸಲ ಏನಾಗ್ತಿತ್ತಪ್ಪ ಅಂತಂದ್ರೆ ಇವು ಹಸಿರು ಕಲರ್ ಇರ್ತಾವೆ ಅಥವಾ ನೀಲಿ ಬಣ್ಣ ಇರ್ತಾವೆ ಭಾಳಷ್ಟು ಬಣ್ಣದಲ್ಲಿ ವ್ಯತ್ಯಾಸಗಳನ್ನು ಕಂಡು ಬರ್ತದೆ ಅದಕ್ಕಾಗಿ ಈ ಕೀಟಗಳು ಪ್ರಮುಖವಾಗಿ ಎಲೆಗಳನ್ನು ತಿನ್ನುತ್ತವೆ ಎಲೆಗಳಂದ್ರೆ ಪ್ರಮುಖವಾಗಿ ನಾವು ತೆಂಗಿನ ಗಿಡದ ಎಲೆಗಳ ಮೇಲೆ ಆಗಿರ್ಬೋದು ಅಥವಾ ತೆಂಗಿನ ಜಾತಿಗೆ ಸೇರ್ತಕ್ಕಂಥ ಗಿಡಗಳ ಎಲೆಗಳಾಗಿರ್ಬೋದು ಮಾವಿನ ಎಲೆಗಳಾಗಿರ್ಬೋದು ಅಥವಾ ನಮ್ಮಲ್ಲಿ ಸಿಗ್ತಕ್ಕಂಥ ಔಡಲ ಎಲೆಗಳ ಮೇಲೆ ಭಾಳಷ್ಟು ಈ ಕೀಟಗಳು ಬರ್ತವೆ ಇದಕ್ಕೆ ವೈಜ್ಞಾನಿಕವಾಗಿ ಪೆರೆಸ ಲೆಪಿಡಾ ಅಂತೇಳಿ ಕರಿತೇವೆ ಇದಕ್ಕೆ ಇದು ಒಂದು ಲೈಮಾ ಕೋಡಿಡೆ ಅಂತಕ್ಕಂಥ ಒಂದು ಕುಟುಂಬಕ್ಕೆ ಸೇರಿದೆ ಇದು ಸಸ್ಯಗಳನ್ನು ತಿನ್ನುತ್ತವೆ ಹೊರತಾಗಿ ಬೇರೆ ಯಾವ ಪ್ರಾಣಿಗಳ ಮೇಲೆಯೂ ಇದು ಒಂದು ಬಾಧೆ ಕಾಣಂಗಿಲ್ಲ ಇದರಿಂದ ಯಾವುದೇ ಒಂದು ಪ್ರಾಣಿಗೆ ಮನುಷ್ಯನಿಗಾಗಲಿ ಪ್ರಾಣಿಗಳಿಗಾಗಿ ಪಕ್ಷಿಗಳಿಗಾಗಲಿ ಯಾವುದೇ ರೀತಿಯಾಗಿ ಹಾನಿ ಆಗುವುದಿಲ್ಲ ಅಂಥೇಳಿ ನಾವು ಮನದಟ್ಟು ಮಾಡಿಕೊಳ್ಬೇಕಾಗುತ್ತೆ